ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಆಲೂ ಭುಜಿಯಾ ಅಂತ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಾರ್ಕೆಟಲ್ಲಿ ನೀವು ತಂದಿದ್ರೆ ತಿಂದಿದ್ರೆ ನೋಡಿರ್ಬೋದು, ತುಂಬ ಒಂಥರ ಖಾರ ಖಾರವಾಗಿ ಹುಳಿಯಾಗಿ ಮತ್ತು ಪುದೀನ ಫ್ಲೇವರಿಂದ ಕೂಡಿರುತ್ತೆ. ಮನೆಯಲ್ಲೇ ಆರಾಮಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಒಂದು ತಟ್ಟೆಗೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ಜರಡಿ ಆಡ್ಕೋತಾ ಇದ್ದೀನಿ. ಈ ಜರಡಿ ಆಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಗಡ್ಡೆಗಳಿರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಇದು ತುಂಬ ಮುಖ್ಯ. 2 ಕಪ್ ತೊಗೊಂಡಿದ್ದೀನಿ, ಸ್ಟ್ಯಾಂಡರ್ಡ್ ಕಪ್ ಇರುತ್ತಲ್ಲ ಅದರಲ್ಲಿ 2 ಕಪ್ನ ಜರಡಿ ಹಿಡ್ಕೊಂಡು ಈಗ ಇಟ್ಕೋತಾ ಇದ್ದೀನಿ. ಅಕಸ್ಮಾತ್ ಆಗಿ ಇನ್ನೂ ಒಂದು 1/2 ಕಪ್ಪು ಸೇರಿಸ್ಕೋಬೇಕಾಗಿ ಬಂದರೆ ಆ ನಂತರ ನೀವು ಜರಡಿ ಹಿಡ್ಕೊಂಡು ಅದನ್ನು ಸೇರಿಸ್ಕೋಬೋದು. ಹಾಗಾಗಿ ಇದನ್ನು 2 ಇಟ್ಕೊಂಡು ಈ ಕಡೆಗೆ ಈಗ 2 ಆಲೂಗೆಡ್ಡೆನ ಬೇಯಿಸ್ಕೊಂಡಿರುವಂಥದ್ದು ಮೀಡಿಯಮ್ ಸೈಜ್ನ ಇಟ್ಕೊಂಡಿದ್ದೀನಿ. ಈಗ ಈ ಆಲೂಗೆಡ್ಡೆನ ನಾವು ಚೆನ್ನಾಗಿ ತುರ್ಕೋಬೇಕು. ತುರ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಡ್ಡೆಗಳು ಅದರಲ್ಲಿ ಇರಲ್ಲ. ಈಗ ತುರ್ಕೊಂಡಿದ್ದೆಲ್ಲ ಆಗಿದೆ. ಯಾವ ಪಾತ್ರೆಯಲ್ಲಿ ನೀವು ಕಲಿಸ್ಕೋತೀರಾ ಅದಕ್ಕೆ ತುರ್ಕೋತಾ ಇದ್ದೀನಿ. ಈ ಥರ ಮೆತ್ತಿಗೆ ಇರಬೇಕು. ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಈಗ ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ಅದನ್ನು ಕೂಡ ನಾನು ಜರಡಿ ಹಿಡ್ಕೋತಾ ಇದ್ದೀನಿ. ಅಕಸ್ಮಾತ್ ಆಗಿ ದೊಡ್ಡ ಚೂರುಗಳಿದ್ರೆ ಕಷ್ಟ ಅಂತ 1 ಟೀಸ್ಪೂನಷ್ಟು ಅರಶಿನ, ಅಷ್ಟೇ ಪ್ರಮಾಣದ ಧನಿಯಾ ಪೌಡರು, ಅಷ್ಟೇ ಪ್ರಮಾಣದ ರೆಡ್ ಚಿಲ್ಲಿ ಪೌಡರು, ಇದು ಜಿಂಜರ್ ಪೌಡರು, ಮತ್ತು ಪುದೀನ ಡ್ರೈ ಮಾಡಿ ಪುಡಿ ಮಾಡಿರುವಂಥ ಪುದೀನ ಪೌಡರು, ಪೆಪ್ಪರ್ ಪೌಡರು ಅಂದರೆ ಕುಟ್ಕೊಂಡು ಮೆಣಸನ್ನ ಹಾಕ್ಕೊಂಡಿರೋವಂಥದ್ದು, ಕಸೂರಿ ಮೇತಿ ಸ್ವಲ್ಪ ಹುರ್ಕೊಂಡು ಪುಡಿ ಪುಡಿ ಆಗುತ್ತೆ ಅದನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಅಮಚೂರ್ ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಬೇಕಾದರೆ 1 ಟೀಸ್ಪೂನು ಹಾಕ್ಕೋಬೋದು. ಎಲ್ಲನೂ ಜರಡಿ ಆಡ್ಕೋತಾ ಇದ್ದೀನಿ. ಈ ದಪ್ಪ ದಪ್ಪ ಚೂರುಗಳೆಲ್ಲ ಮೇಲುಗಡೆ ಬಂದುಬಿಡುತ್ತೆ. 2 ಸ್ಪೂನಷ್ಟು ಎಣ್ಣೆ, ಇದನ್ನೆಲ್ಲನೂ ಫಸ್ಟು ನಾವು ಆಲೂಗೆಡ್ಡೆ ಜೊತೆ ಕಲಿಸ್ಕೊಂಡು ಬಿಡೋಣ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಜರಡಿ ಹಿಡ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಚೂರು ನೀರು ಹಾಕಬಾರ್ದು. ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸ್ಕೋತಾ ಇದ್ದೀನಿ. ಅಕಸ್ಮಾತ್ ಆಗಿ ತೇವಾಂಶ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಇನ್ನೂ 1/2 ಕಪ್ನ ನೀವು ಹಿಟ್ಟನ್ನ ಜರಡಿ ಹಿಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಆದರೆ ಯಾವುದೇ ಕಾರಣದಿಂದ ನೀರನ್ನು ಹಾಕ್ಕೋಕೂಡ್ದು. ಈಗ ಮಿಕ್ಕ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ, ಆಗ ಹದ ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಸೇವ್ ಮಾಡೋಣ ನಾವು. ಅದಕ್ಕೆ ಈ ಥರ ಸಣ್ಣ ತೂತಿಂದು ಇರುತ್ತಲ್ಲ ಬಿಲ್ಲೆ, ಅದನ್ನು ತಗೊಂಡು ಈ ಥರ ಚಕ್ಲಿ ಒರಳು ಒಳಗಡೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ಎಣ್ಣೆ ಹಚ್ಕೊಂಡಿದ್ದ ನಂತರ ಹಿಟ್ಟಿನ 1/4 ಅಥವಾ 3/4 ಭಾಗ ತಗೊಂಡು ಇದರೊಳಗಡೆ ಹಾಕ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ ಈಗಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ನೇರವಾಗಿ ಅದರೊಳಗೆ ಹಿಂಡಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡ್ಕೋತಾ ಬಂದರೆ ನಮ್ಮ ಸೇವು ಕರೆಕ್ಟಾಗಿ ಅದರಲ್ಲಿ ಬೀಳತ್ತೆ. ಆದಷ್ಟು ಉರಿ ಮೀಡಿಯಮಲ್ಲಿರಲಿ. ಈಗ ಸ್ವಲ್ಪ ಹೊತ್ತಿನ ನಂತರ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ಪೂರ್ತಿಯಾಗಿ ಗರ್ಗರಿಯಾಗಿ ಆಗಬೇಕು. ಆದರೆ ಯಾವುದೇ ಕಾರಣದಿಂದ ಅದು ಕೆಂಪಗೆ ಆಗಬಾರ್ದು. ಈಗ 1 ಭಾಗ ಆಗಿದೆ. ಇನ್ನೊಂದು ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಆಗಿದೆ, ಇದು ತೆಕ್ಕೊಂಡು ಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದಲೂ ಸೇವ್ನ ಮಾಡ್ಕೋಬೇಕು. ಈ ರೀತಿಯಾಗಿ 1 ಬದಿ ಆದ ನಂತರ ಇನ್ನೊಂದು ಬದಿಯಲ್ಲೂ ಅದನ್ನು ಬೇಯಿಸ್ಕೊಂಡು ಎಲ್ಲನೂ ಇಟ್ಕೊಂಡಿದ್ದೀನಿ. ಅದು ಸಂಪೂರ್ಣವಾಗಿ ಆರಬೇಕು. ಆರಿದ ನಂತರ 1 ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕ್ರಶ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣ ಚೂರುಗಳಾಗಿ ಆಗಬೇಕು. ನೀವು ಮಾರ್ಕೆಟಿಂದ ತರೋ ಒಂದು ಪ್ಯಾಕ್ನಲ್ಲಿ ನೋಡಿರ್ಬೋದು, ಈ ರೀತಿಯಾಗಿ ಇರುತ್ತೆ.
ಇದರ ಮೇಲೆ ನೀವು ಚಾಟ್ ಮಸಾಲಾ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.